ರಾಜ್ಯದ ಮೊರಾರ್ಜಿ ದೇಸಾಯಿ ಶಾಲೆಗಳ ಹೊರಗುತ್ತಿಗೆ ಶಿಕ್ಷಕರು ಸರ್ಕಾರದ ವಿರುದ್ಧವೇ ಇವತ್ತು ತಿರುಗಿ ಬಿದ್ದಿದ್ರು ಕಾಯಂ ಶಿಕ್ಷಕರ ಹುದ್ದೆ ನೇಮಕಾತಿಯಲ್ಲಿ ಸೇವಾ ಕೃಪಾಂಕ ಬೇಕೆಂದು ಆಗ್ರಹಿಸಿ ಬೆಂಗಳೂರಿನಲ್ಲಿರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಚೇರಿಗೆ ಮುತ್ತಿಗೆ ಹಾಕಿದ್ರು ರಾಜ್ಯಾದ್ಯಂತ ಸುಮಾರು 500 ಕ್ಕೂ ಹೆಚ್ಚು ಇರುವ ಮೊರಾರ್ಜಿ ದೇಸಾಯಿ ಶಾಲೆಗಳಿವೆ ಆದರೆ ಶಾಲೆಯೊಂದಕ್ಕೆ ಒಂದಿಬ್ಬರನ್ನ ಬಿಟ್ರೆ ಬೇರೆ ಯಾರನ್ನೂ ಕೂಡ ಸರ್ಕಾರ ಶಿಕ್ಷಕರನ್ನ ಕಾಯಂ ಮಾಡಿಕೊಂಡಿಲ್ಲ ಹೀಗಾಗಿ 800 ಹೊರಗುತ್ತಿಗೆ ಶಿಕ್ಷಕರು ತಮ್ಮ ನೇಮಕಾತಿ ಹಾಗೂ ಸೇವಾ ಕೃಪಾಂಕ ನೀಡಬೇಕೆಂದು ಕೇಳಿ 2011 ರಲ್ಲಿ ಕೋರ್ಟ್ ಮೊರೆ ಹೋಗಿದ್ರು ಈ ಬಗ್ಗೆ ನ್ಯಾಯಾಲಯವು ಪ್ರತಿ ವರ್ಷಕ್ಕೆ ಶೇಕಡಾ 5 ರಷ್ಟು ಸೇವಾ ಕೃಪಾಂಕ ನೀಡಬೇಕೆಂದು 2012 ರಲ್ಲಿ ಆದೇಶ ನೀಡಿತ್ತು ಆದರೆ ನ್ಯಾಯಾಲಯದ ನಿಯಮಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡದೆ 2 ವರ್ಷವಾದರೂ ನ್ಯಾಯ ನೀಡಿಲ್ಲ ಹೀಗಾಗಿ ಹೊರಗುತ್ತಿಗೆ ಶಿಕ್ಷಕರು ಬೆಂಗಳೂರಿನಲ್ಲಿ ಇರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು ನಾನು ಅವತ್ತು ಕೂಡ ಕೇಳಿದ್ದೇವೆ ಸರ್ ಮೇ 30 ಕ್ಕೆ ಶಾಲೆ ಪ್ರಾರಂಭ ಆಗುತ್ತೆ ನಾವು ಶಾಲೆಗೆ ಹೋಗಬೇಕಾ ಬೇಡ ಕೇಳಿದಾಗ ಸುಮಾರು 7-8 ವರ್ಷಗಳಿಂದ ಹೊರಗುತ್ತಿಗೆ ಶಿಕ್ಷಕರಾಗಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸುತ್ತಾ ಇದ್ದೇವೆ ಎಲ್ಲಾ ಶಾಲೆಗಳಲ್ಲೂ ಕೂಡ ಈ ವರ್ಷವೂ ಕೂಡ SSLC ರಿಸಲ್ಟ್ ಅಲ್ಲಿ 100% ರಿಸಲ್ಟ್ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಜೊತೆಗೆ ಅತ್ಯಂತ ಕಡಿಮೆ ಸಂಬಳವನ್ನು ಪಡೆದು ಕೇವಲ 6000 ರೂಪಾಯಿ 6600 ರೂಪಾಯಿ ಸಂಬಳವನ್ನು ಪಡೆದು ನಾವು 24 ಗಂಟೆ ಆ ಶಾಲೆಗಳಲ್ಲಿ ದುಡಿತಾ ಇದ್ದೇವೆ ಆದರೆ 2011 ರಲ್ಲಿ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯವರು ಕಾಯಂ ಶಿಕ್ಷಕರಿಗಾಗಿ ನೇಮಕಾತಿಯನ್ನು ಹೊರಡಿಸಿದಾಗ ನಾವು ನಮ್ಮ ಸೇವಾ ಕೃಪಾಂಕವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ನ್ಯಾಯಾಲಯದ ಮೊರೆ ಹೋಗಿದ್ದೆವು ಆ ನ್ಯಾಯಾಲಯ ನಮಗೆ ಒಂದು ವರ್ಷಕ್ಕೆ 5% ಕೃಪಾಂಕವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಅದು ಆದೇಶವನ್ನು ನೀಡಿದೆ ಈಗಾಗಲೇ ಆ ಆದೇಶ ಹೊರಬಿದ್ದು 2 ವರ್ಷ ಆದರೂ ಕೂಡ ಯಾವುದೇ ಪ್ರಗತಿ ಕಾರ್ಯ ನಡೆದಿಲ್ಲ ಮೊನ್ನೆ 19 ಕ್ಕೆ ಬಂದ್ವಿ ಬಂದಾಗ ಒಳಗೆ ಎಂಟರ್ಟೈನ್ ಮಾಡಿಲ್ಲ ನೀವು ಜೆಡಿಎಲ್ ಮಾತಾಡಿಬಿಟ್ಟು ಹಾಗೆ ಹೋಗಿ ಅಂತಂದ್ರು ನಾನು ಮಗುನೆತ್ತು ಒಳಗೊಂಡು ಇಲ್ಲ ನೀವು ಬರಬೇಡಿ ನಮ್ಮ ಮೂವತ್ತರೊಳಗೆಲ್ಲ ಕಂಪ್ಲೀಟ್ ಮಾಡ್ತೀವಿ ಇಲ್ಲಾಂದ್ರೆ ನೀವು ಇಲ್ಲೇ ಬಂದು ಪ್ರತಿಭಟನೆ ಮಾಡಿ ಅಂತ ಅಂದ್ರು ಬಂದು ಇಲ್ಲೇ ಕೂತ್ಕೊಳ್ಳಿ ಅಂತ ನಾವು ಹೌದು ಅಂತ ಹೇಳಿ ಮನೆ ಇದು ಮನೆಗೆ ವಾಪಸ್ ಹೋದ್ವಿ ಮತ್ತೆ ಸ್ಕೂಲಿಗೆ ಹೋಗಬೇಕಂದ್ರೆ ನಮಗೆ ಆರ್ಡರ್ ಇಲ್ಲ ಏನಿಲ್ಲ ನಾನು ಮೊನ್ನೆ ಪ್ರಿನ್ಸಿಪಲ್ ಮೀಟಿಂಗ್ ಆದಾಗ ಹೋಗಿದ್ದೆ ಟೀಚರ್ ಆಗಿ ನಮ್ಮ ಪ್ರಿನ್ಸಿಪಲ್ ಗೆ ಹುಷಾರ್ ಇದ್ದಿರಲಿಲ್ಲ ಅವಾಗ ಹೋಗಿ ಕೇಳಿದಾಗ ಇಲ್ಲ ಮಾ SSC ಮಕ್ಕಳದು ಎಕ್ಸಾಮ್ ಬೇಸಿಗೆ ರಜೆ ಬಳಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ತರಗತಿಗಳು ಪುನರಾರಂಭವಾಗಿದೆ ಬೇಸಿಗೆ ರಜೆ ಮುಗಿಸಿದ ಮಕ್ಕಳು ಇವತ್ತು ಖುಷಿ ಖುಷಿಯಿಂದಲೇ ಶಾಲೆಗೆ ಆಗಮಿಸಿದರು ಶಿಕ್ಷಕರು ಕೂಡ ಶಾಲೆಗೆ ಬರುವ ಮಕ್ಕಳಿಗೆ ಚಾಕಲೇಟ್ ನೀಡುವ ಮೂಲಕ ತರಗತಿಗಳಿಗೆ ಸ್ವಾಗತಿಸಿದರು ಕಳೆದ ಒಂದೂವರೆ ತಿಂಗಳಿಂದ ರಜೆಯ ಮಜಾ ಅನುಭವಿಸಿದ್ದ ಮಕ್ಕಳು ಇಂದಿನಿಂದ ಶಾಲೆಗಳತ್ತ ಮುಖ ಮಾಡಿದ್ದಾರೆ ಈಗಾಗಲೇ ಖಾಸಗಿ ಶಾಲೆ ಶುರುವಾಗಿದ್ದು ಇಂದಿನಿಂದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ತರಗತಿಗಳು ಆರಂಭವಾಗಿವೆ ಶಿಕ್ಷಕರು ಮರಳಿ ಬಾ ಶಾಲೆಗೆ ಅನ್ನೋ ಹೆಸರಲ್ಲಿ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ದಿನಾಂಕ 31/5/2014 ರಿಂದ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಬಟ್ ಶನಿವಾರ ಮಕ್ಕಳು ತುಂಬಾ ಕಡಿಮೆ ಬಂದ್ರು ಇವತ್ತರಿಂದ ಮಕ್ಕಳು ಹೆಚ್ಚಿಗೆ ಬರ್ತಾ ಇದ್ದಾರೆ ನಮ್ಮ ಶಾಲೆಗೆ ಸಮವಸ್ತ್ರ ಮತ್ತು ಬುಕ್ಸ್ ಎಲ್ಲ BBMP ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆಯಿಂದ ವಿತರಿಸ್ತಾರೆ ಬಟ್ ಅದು ಇನ್ನೂ ವಿತರಣೆ ಆಗಿಲ್ಲ ಏನೋ ಈ ವರ್ಷ ಬೇಗ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಬಟ್ ಬೇಗ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮಕ್ಕಳಂತೂ ಹಲವು ದಿನದ ಬಳಿಕ ತಮ್ಮ ಗೆಳೆಯ ಗೆಳತಿಯರನ್ನ ನೋಡಿ ಖುಷಿಯಾದರು ರಜೆಯ ಮಜಾದ ಸಂಭ್ರಮವನ್ನ ಹಂಚಿ ತರಗತಿಯಲ್ಲಿ ಹರಟೆಯನ್ನ ಹೊಡೆಯುತ್ತಾ ಫುಲ್ ಖುಷಿಯಾಗಿದ್ರು ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ರಜೆಯಲ್ಲೂ ತುಂಬ ಚೆನ್ನಾಗಿತ್ತು ಎಲ್ಲ ಹಬ್ಬ ಎಲ್ಲ ಚೆನ್ನಾಗೂ ಮಾಡಿದ್ವಿ ಊರಿಗೆಲ್ಲ ಬೇರೆ ವಿಸಿಟಿಂಗ್ ಪ್ಲೇಸಸ್ ಎಲ್ಲ ಹೋಗಿದ್ವಿ ಮತ್ತೆ ರಜಾ ಮುಗಿಸ್ಕೊಂಡು ಸ್ಕೂಲಿಗೆ ಬಂದಾಗ ತುಂಬಾ ಖುಷಿ ಆಯಿತು ಮತ್ತೆ ಟೀಚರ್ಸ್ ಎಲ್ಲ ನಮ್ಮನ್ನ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಎಲ್ಲ ತುಂಬ ಚೆನ್ನಾಗಿತ್ತು ರಜೆಯ ಬಳಿಕ ಕೆಲವು ಮಕ್ಕಳು ಬೇಸರದಿಂದ ಶಾಲೆಯತ್ತ ಹೆಜ್ಜೆ ಹಾಕಿದ್ರೆ ಇನ್ನೂ ಕೆಲವರು ಖುಷಿ ಖುಷಿಯಿಂದ ಶಾಲೆಗೆ ಬಂದಿದ್ರು ಬೆಂಗಳೂರಿನಿಂದ ಕ್ಯಾಮೆರಾಮನ್ ಯುಗಂಧರ್ ಜೊತೆ ಮಮತಾ ಮರ್ಥಾಳ ಸುವರ್ಣ ನ್ಯೂಸ್ ಸ್ಯಾಂಡಲ್ವುಡ್ ನಲ್ಲಿ ಚಾಮುಂಡಿ ದುರ್ಗಿ ಹೀಗೆ ದೇವರ ಹೆಸರುಗಳನ್ನು ಇಟ್ಕೊಂಡು ಮಾಲಶ್ರೀ ಈಗಾಗಲೇ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಆದರೆ ಈಗ ಮಾಡ್ತಿರೋ ಮಹಾಕಾಳಿ ಸಿನಿಮಾದಲ್ಲಿ ಕೆಲವು ವಿಸ್ಮಯಗಳನ್ನು ಕಂಡು ಸ್ವತಃ ಆಕ್ಷನ್ ಲೇಡಿ ಪುಳಕಿತರಾಗಿದ್ದಾರೆ ಯಾಕೋ ಏನೋ ಮಹಾಕಾಳಿ ಅಂತ ಟೈಟಲ್ ಇಟ್ಟಾಗಿಂದ ಮಾಲಾಶ್ರೀಗೆ ಹಾಗೂ ಚಿತ್ರತಂಡಕ್ಕೆ ಕೆಲವು ಕಹಿ ಘಟನೆಗಳು ನಡೆದಿವೆ ಒಂದಿನ ಮಾಲಾಶ್ರೀ ತಮಗೆ ಗೊತ್ತಿಲ್ಲದೆ ಅಳ್ತಾ ಇದ್ರಂತೆ ನಾನು ಇವತ್ತು ಶೂಟಿಂಗ್ಗೆ ಹೋಗಲ್ಲ ಅಂತ ಮಾಲಾಶ್ರೀ ಅಳ್ತಾ ಇರೋದನ್ನ ನೋಡಿ ಮಾಲಾಶ್ರೀ ಪತಿ ರಾಮ್ ಶಾಕ್ ಆಗಿದ್ರಂತೆ ಇದಕ್ಕೆ ಕಾರಣ ಮಹಾಕಾಳಿ ಟೈಟಲ್ ಅನ್ನೋದು ಮಾಲಾಶ್ರೀ ಅಭಿಪ್ರಾಯ ಪ್ರಯತ್ನ ಪಟ್ಟರು ತುಂಬಾ ಪತ್ರಿಕಾಗೋಷ್ಠಿಯಲ್ಲಿ
ಜೂಹಿ ಚಾವ್ಲಾ ಪ್ಲಸ್ ರವಿಚಂದ್ರನ್ ಈಸ್ ಈಕ್ವಲ್ ಟು ಪ್ರೇಮಲೋಕ. ಇದಾದ ಬಳಿಕ ಈ ಜೋಡಿ ಮಲ್ಲ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭ ಬಿಟ್ರೆ ಮತ್ತೆ ಜೊತೆಯಾಗಿ ಕಾಣಿಸ್ಕೊಂಡಿದ್ದು ಈಗಲೇ. ಅಂದಹಾಗೆ ಈ ಜೋಡಿ ಮತ್ತೆ ಜೊತೆಯಾಗಿದ್ದು ರಾಜಾಜಿನಗರದ ರವಿಚಂದ್ರನ್ ಅವರ ಮನೆಯಲ್ಲಿ. ಯಾಕೆ ಅಂತ ಈ ಸ್ಟೋರಿಯಲ್ಲಿ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇತ್ತೀಚೆಗಷ್ಟೇ ರವಿಚಂದ್ರನ್ ಪುತ್ರ ಮನೋರಂಜನ್ ತೆರೆ ಮೇಲೆ ಬರ್ತಾ ಇದ್ದಾರೆ. ರಣಧೀರ ಪ್ರೇಮಲೋಕದಲ್ಲಿ ಅನ್ನೋ ಸಿನಿಮಾದ ಮೂಲಕ ಮನೋರಂಜನ್ ಕನ್ನಡಕ್ಕೆ ಬರ್ತಿದ್ದಾರೆ. ಅದರಲ್ಲೇ ಜೂಹಿ ಹಾಗೂ ಕ್ರೇಜಿ ಸ್ಟಾರ್ ಹಿಟ್ ಜೋಡಿ ಮತ್ತೆ ಒಟ್ಟಿಗೆ ಅಭಿನಯಿಸೋ ಸಾಧ್ಯತೆ ಇದೆ. We are happy to see each other all the time. Whenever we meet, we are like one family members. So it's so happy that at the right time, the KKR team has won the cup. So the victory sign has come inside my house also. Yes, so why one, you sent for Randira? Good sign, and she has come to wish Manoranjan. That is one good thing. ರವಿಚಂದ್ರನ್ ಪುತ್ರ ಮನೋರಂಜನ್ ಈಗ ಹೀರೋ. ಅಪ್ಪ ರವಿಚಂದ್ರನ್ ನಿರ್ದೇಶನದಲ್ಲಿ ನಾಯಕನಾಗಿ ಎಂಟ್ರಿ ಕೊಡ್ತಿರೋ ಮನೋರಂಜನ್ಗೆ ಶುಭ ಕೋರಲು ಜೂಹಿ ಚಾವ್ಲಾ ರವಿ ನಿವಾಸಕ್ಕೆ ಬಂದಿದ್ರು. ಬಂದವರೇ ಮೊದಲು ಮನುಗೆ ವಿಶ್ ಮಾಡಿ ಚಿತ್ರದ ಪೋಸ್ಟರ್ಗಳನ್ನ ಕಂಡು ಖುಷಿಪಟ್ರು. ಸಿನಿಮಾದ ಹಾಡುಗಳನ್ನು ಕೇಳಿ ತಲೆದೂಗಿದ್ರು. ಖುಷಿಯಿಂದ ಕಾಂಪ್ಲಿಮೆಂಟ್ ಕೊಟ್ರು. ಒಟ್ಟಿನಲ್ಲಿ ಜೂಹಿ ಹಾಗೂ ಕ್ರೇಜಿ ಸ್ಟಾರ್ ಹೆಚ್ ಜೋಡಿ ಮತ್ತೆ ತೆರೆ ಮೇಲೆ ಬಂದ್ರೆ ಅಭಿಮಾನಿಗಳು ಸಖತ್ ಖುಷಿಯಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.